ನಮ್ಮ ಸಿದ್ಧಲಿಂಗಯ್ಯನವರಿಗೆ ಎನ್ ಟಿ ರಾಮರಾವ್ ಅವರೆಲ್ಲ ತುಂಬ ಆತ್ಮೀಯರು. ಆಕೆ ಆ ದೊಡ್ಡನ್ನ ಎನ್ ಡಿ ತಿ ಕ್ಯಾರೆಕ್ಟರ್ನು ಅದರಲ್ಲಿ ಮಾಡಿದ್ದಾಳೆ, ಪರಾಜಿತದಲ್ಲಿ. ಅವಳು ಕೆನ್ನೆಗೆ ಒಂದು ಒಡೆಯೋ ಸೀನ್ ಇದೆ ದೊಡ್ಡಣ್ಣ, ಆ ಸೀನಲ್ಲಿ ಒಂದು ಬಾರಿಸ್ದ ಅವಳು ಕೆಳಗೆ ಬಿದ್ದಳು, ಕಾನ್ಶಿಯಸ್ ಹೊರಟೋಯ್ತು. ನನ್ನ ಚಿತ್ರರಂಗದ ಅನುಭವ ಸುದೀರ್ಘವಾದದ್ದು, ತಾವು ತಪ್ಪದೆ ವೀಕ್ಷಿಸಿ ಸಬ್ಸ್ಕ್ರೈಬ್ ಮಾಡಿ. ಸಿದ್ಧಲಿಂಗಯ್ಯನವ್ರ ಬಗ್ಗೆಗೆ ಅದೇ ಇನ್ನೊಂದು ಇನ್ಸ್ಟೆನ್ಸು ಅಂತಂದರೆ, ಅಲ್ಲ ಅವ್ರ ತಾಳ್ಮೆ ಇದಕ್ಕೆ ಇದು ಮಾಡೋದು ಅಂದರೆ, ಮುಂದೆ ಪರಾಜಿತ ಅಂತ ಒಂದು ಸಿನಿಮಾ ಮಾಡಿದ್ವಿ ಬಿ ಎಲ್ ವೇಣುದು ಅಂತ. ಇಲ್ಲಿ ಬಿ ಎಲ್ ವೇಣುದು ಅಂತ ಬಂದಾಗ ನಾನೊಂದೆರಡು ಮಾತು ಹೇಳಬೇಕಾಗತ್ತೆ. 70ರ ದಶಕದಲ್ಲಿ ಕನ್ನಡ ಪತ್ರಿಕೆಗಳಲ್ಲಿ ಪಾಪ್ಯುಲರ್ ರೈಟರ್ಸ್ ಅಂತಂದರೆ, ಸಣ್ಣ ಕಥೆಗಳ ರೈಟರ್ ಅಂದರೆ ಬಿ ಎಲ್ ವೇಣು, ನಾಗತಿಹಳ್ಳಿ ಚಂದ್ರಶೇಖರ, ರವಿ ಬೆಳಗೆರೆ, ಇವರು ಮೂರು ಜನನು ಹೆಚ್ಚು ಕಡಿಮೆ ಕಾಂಪಿಟೀಷನಲ್ಲಿ. ಈ ವಾರ ಇವ್ರದ್ದಿತ್ತು ಅಂದರೆ ನೆಕ್ಸ್ಟ್ ವೀಕ್ ಅವ್ರದ್ದಿರೋದು, ಅವ್ರದ್ದಿತ್ತು ನೆಕ್ಸ್ಟ್ ವೀಕ್ ಅಂದರೆ ಅವ್ರದ್ದಿರೋದು. ಹಿಂಗೆ ತರಂಗದಲ್ಲೋ ಪ್ರಜಾಮತದಲ್ಲೋ, ತರಂಗ ಬಂದಿದ್ದು ಸ್ವಲ್ಪ ಲೇಟು, ಅದಕ್ಕೆ ಮೊದಲು ಪ್ರಜಾಮತದಲ್ಲಿ, ಈ ಥರದಲ್ಲಿ ಬರೋ ಸುಧಾದಲ್ಲಿ, ಸುಧಾ ಮತ್ತು ಪ್ರಜಾಮತದಲ್ಲಿ, ಮಯೂರದಲ್ಲಿ, ಈ ಇದರಲ್ಲಿ ಬರೋದು. ಅದೇ 70ರ ದಶಕದಲ್ಲಿ ಇವರು ಮೂವರು ರೆಗ್ಯುಲರ್ ಆಗಿ ಬರೆಯೋರು. ನನಗೆ ಮೊದಲಿಂದನೂ ಒಂದು ಅವ್ಯಕ್ತವಾದ ಆಸೆ ಏನು ಅಂತಂದರೆ, ಕನ್ನಡದ ಕತೆ ಕಾದಂಬರಿಗಳು ಚಿತ್ರಗಳಾಗಬೇಕು. ಅದು ನಾನೇ ಮಾಡಬೇಕು ಅಂತಂತಲ್ಲ, ನಾನು ಇನ್ನೂ ಆವಾಗ ಇದಾಗಿದ್ದವನು, ಎಲ್ರಿಗೂ ಹೇಳ್ತಿದ್ದೆ ಅಂತ. ನನ್ನ ಮನೆ ಕೆ ವಿ ಜಯರಾಮ್ ರೆಗ್ಯುಲರ್ ಆಗಿ ಬರ್ತಾಯಿದ್ದು, ಜಯರಾಮ್ ಬಂದು ಕತೆ ಕಾದಂಬರಿಗಳನ್ನ ತೊಗೊಂಡೋಗ್ತಾ ಇದ್ದಿದ್ದು, ಇವೆಲ್ಲ ಇತ್ತು, ನಾವು ಡಿಸ್ಕಸ್ ಮಾಡ್ತಿದ್ವಿ. ಆಗ ಬಿ ಎಲ್ ವೇಣುದು ಒಂದು ಈ ಬೆತ್ತಲೆ ಸೇವೆ ಅಂತನ್ನೋದು ಒಂದು ಸಣ್ಣ ಕತೆ ಹಾಕಿ ಫಸ್ಟು ಬಂದಿದ್ದು, ಮೊಬ್ಬಳ್ಳಿಯವರ ಇದು ಅಂತನ್ಬಿಟ್ಟು ಏನೋ ಬಂದಿದ್ದು, ಅದು ಓದಿದ್ವಿ ನಾವು. ಅದನ್ನು ಕೆ ವಿ ಜಯರಾಮು ರೈಟ್ಸ್ ತೆಗೆದುಕೊಂಡು ಬೆತ್ತಲೆ ಸೇವೆ ಅಂತ ಸ್ಟಾರ್ಟ್ ಪಿಕ್ಚರ್ ಸ್ಟಾರ್ಟ್ ಮಾಡಿ ಅದು ನಿಂತೋಗಿತ್ತು ಸ್ಟಾರ್ಟ್ ಮಾಡಿ. ಬಟ್ ಅದಕ್ಕೇನು ರೈಟ್ರಲ್ಲ, ಅವರು ಜಸ್ಟ್ ಕತೆಗಾರರಷ್ಟೇ. ಅವ್ರಿಗೆ ಚಿತ್ರಕಥೆ ಬರೆಯೋಕ್ಕಾಗಲಿ ಸಂಭಾಷಣೆ ಬರೆಯೋಕ್ಕಾಗಲಿ ಅದಕ್ಕೇನು ಇದಾಗಿರಲಿಲ್ಲ, ಅವ್ರು ಜಸ್ಟ್ ಅದಕ್ಕೆ ರೈಟ್ಸ್ ಕೊಟ್ಟಿದ್ರು, ಅದು ಸ್ಟಾರ್ಟಾಗಿ ನಿಂತೋಗಿತ್ತು. ಇದು ಸಮಯ. ನಾನು ಒಂದಿನ ಆ್ಯಸ್ ಯೂಶುವಲ್ ನಮ್ಮದು 43ನೇ ರೂಮ್ಗೆ ನಾನು ಸಿದ್ಧಲಿಂಗಯ್ಯನವರು ಇದಾದಾಗ, ಸಿದ್ಧಲಿಂಗಯ್ಯನವರು ಇವಾಗ ಯಾವುದಾದ್ರೂ ಒಂದು ಕತೆ ತಗೋಬೇಕು, ಎಂ ಕೆ ಇಂದಿರಾ ಮನೆಗೆ ಹೋಗೋಣ, ಅವ್ರದ್ದು ಕೂಚು ಬಟ್ಟ ಚೆನ್ನಾಗೈತೆ, ಅದನ್ನು ಮಾಡ್ಬೋದು ನಾವು, ಅವ್ರ ಹತ್ರ ಮಾತಾಡ್ಕೊಂಬರೋಣ, ಯಾವುದಾದ್ರು ಸಿಕ್ಕುತ್ತಾ ಅಂತ ಅಂದರು. ಸರಿ ನಡೀರಿ ಹೋಗೋಣ ಅಂತ. ಇಬ್ಬರು ಒಂದು ಆಟೋ ಹತ್ಕೊಂಡ್ವಿ, ವಿಲ್ಸನ್ ಗಾರ್ಡನ್ನಲ್ಲಿ ಅವ್ರ ಮನೆಗೆ ಹೋದ್ವಿ. ಅವ್ರ ಮನೆಗೆ ಹೋದ್ವಿ, ಬಾಕಿಲು ತಟ್ಟಿದ್ರೆ ಇಲ್ಲ, ಮನೆ ಬೀಗ ಹಾಕಿದೆ. ಪಕ್ಕದ ಮನೆಯವ್ರನ್ನ ಕೇಳಿದ್ವಿ, ಇಲ್ಲ ಅವ್ರಿಗೆ ಹುಷಾರಿಲ್ಲ, ಅದಕ್ಕೆ ಅವರು ಮೈಸೂರಿಗೆ ಹೋಗಿದ್ದಾರೆ, ಮೈಸೂರಿಗೆ ಹೋಗಿ ಅಲ್ಲೇ 15 ದಿನ ಆಯಿತು, ಇನ್ನೂ ಒಂದು 15-20 ದಿವಸ ಅಲ್ಲೇ ಇರ್ತಾರೆ ಅವರು ಮೈಸೂರಲ್ಲೇ, ಅವರ ಅಣ್ಣನ ಮನೆನೋ ಏನೋ ಹೇಳಿದ್ರು ಅಂತ. ಸೊ ಅವರಿಲ್ಲ, ಸರಿ ವಾಪಸ್ ಬರೋಕ್ಕೆ ಶುರು ಆಯ್ತು. ನಾನು ಆ ಟೈಮ್ನಲ್ಲಿ, ಸರ್ ನಾನು ಬಿ ಎಲ್ ವೇಣು ಅಂತ ಒಬ್ಬ ರೈಟ್ರು, ಚಿತ್ರದುರ್ಗದವರು, ಚೆನ್ನಾಗಿ ಬರೀತಾರೆ ಸರ್, ಪ್ರತಿ ವಾರ ಅವ್ರದ್ದು ಬರುತ್ತೆ ಕತೆ, ಅವ್ರನ್ನ ಕರೆಸಿ ನಮಗೆ ಬೇಕಾದಂಗೆ ನಾವು ಕತೆ ಮಾಡ್ಕೋಬೋದು ಅಂತ ಅನಿಸುತ್ತೆ ಅವ್ರನ್ನ ಕರೆಸಿದ್ರೆ ಅಂತಂದೆ. ಇವರು ಏ ಕರ್ಸೋದು ಸುಮ್ಮನೆ 100 ರೂಪಾಯಿ ವೇಸ್ಟು ಅಂತ ಅಂದ್ಬಿಟ್ರು. ನನಗೆ ಒಂಥರ ಆಯಿತು, ಸರ್ ಅವ್ರನ್ನ ಕರ್ಸೋಣ, ಅವ್ರು ಮಾಡೋದಕ್ಕೆ ಆಗಲ್ಲ ಅಂತ ಆದರೆ ನಾನು 100 ರೂಪಾಯಿ ಕೊಟ್ಬಿಡ್ತೀನಿ ಸರ್ ಅಂದೆ. ಏ ಏನು ರೀ ಹಿಂಗಂತೀರಿ? ಇಲ್ಲ ಸರ್, ಈಸ್ ಎ ಗುಡ್ ರೈಟರ್, ರೆಗ್ಯುಲರಾಗಿ ಬರೀತಾವ್ರೆ ಸರ್ ಅವರು. ಸರಿ ಹಾಗಾದ್ರೆ ಕರ್ಸ್ಬಿಡೋಣ ಅಂದರು. ನಾನಂದೆ ಅವ್ರ ಅಡ್ರೆಸ್ ನನ್ನ ಹತ್ರ ಇಲ್ಲ, ಈಗ ಹೋದ ವಾರನೂ ಹತ್ತು ದಿವಸದಿಂದ ಅವರು ದೊಡ್ಡರಂಗೇಗೌಡರು ಇಬ್ಬರು ಜೊತೆಯಲ್ಲಿ ಕೂತಿರೋ ಒಂದು ಪೇಪರ್ನಲ್ಲಿ ಫೋಟೋ ನೋಡಿದ್ದೆ, ಯಾವುದೋ ಒಂದು ಸಾಹಿತ್ಯ ಸಮ್ಮೇಳನದ ಇದರಲ್ಲಿ. ದೊಡ್ಡರಂಗೇಗೌಡರು ಕೇಳಿದ್ರೆ ಗೊತ್ತಾಗುತ್ತೆ ಅಂದೆ. ಸರಿ ದೊಡ್ಡರಂಗೇಗೌಡರು ಕೇಳೋಣ. ಸರಿ ನಡೀರಿ ದೊಡ್ಡರಂಗೇಗೌಡ್ರ ಹತ್ರನೇ ಹೋಗೋಣ ಅಂತ ಆಟೋ ಹತ್ಕೊಂಡು SLN ಕಾಲೇಜ್ಗೆ ಹೋದ್ವಿ. SLN ಕಾಲೇಜಲ್ಲಿ ದೊಡ್ಡರಂಗೇಗೌಡರು ಲೆಕ್ಚರರು ಅವಾಗ, ಕನ್ನಡ ಲೆಕ್ಚರರು. ಸರಿ ಹೋದ್ವಿ, ಒಳಕ್ಕೆ ಹೋಗಿದ ತಕ್ಷಣ ಇವ್ರು ಕೂತ್ಕೊಂಡ ಮೇಲೆ ಅವ್ರಿಗೆ ಪಾಠ ಮಾಡ್ತಾ ಇರೋ ಕ್ಲಾಸ್ ಹತ್ರಕ್ಕೆ ನಾನು ಹೋದೆ. ಹೋಗ್ಬಿಟ್ಟು ನಮಸ್ಕಾರ ಸರ್ ಅಂದೆ. ಸರ್ ಹಿಂಗೆ ನಾನು ಡೈರೆಕ್ಟ್ರು ಬಂದಿದ್ದೀವಿ ಅಂತಂದೆ. ಏ ಇನ್ನು 5 ನಿಮಿಷ ಕ್ಲಾಸ್ ಮುಗಿಸ್ಕೊಂಡು ಬರ್ತೀನಿ, ನೀವು ಕೂತಿರಿ ಪ್ಲೀಸ್ ಅಂತಂದರು. ಸರಿ ಅಂತ ಆಮೇಲೆ ದೊಡ್ಡರಂಗೇಗೌಡರು ಕ್ಲಾಸ್ ಮುಗಿಸ್ಕೊಂಡ್ಬಂದರು. ಬಂದಮೇಲೆ ಮಾತಾಡಿ ಅಲ್ಲೇ ಹೊರಗಡೆ ಬಂದು ಅವರೇ ಜ್ಯೂಸ್ ಕೊಡಿಸಿದ್ರು. ದೊಡ್ಡರಂಗೇಗೌಡರು ನಮ್ಮ ಹತ್ರ ದುಡ್ಡು ಕೊಡಿಸ್ಲಿಲ್ಲ, ಅವರೇ ದುಡ್ಡು ಕೊಟ್ಟರು.
ಆಯ್ತಾ, ಒಂದು ಮೂಸಂಬಿ ಜ್ಯೂಸ್ ಕುಡಿದು ಮೂರು ಜನನು. ನಾನು ಹಿಂಗೆ ಹಿಂಗೆ ಸರ್ ವೇಣು ಬಗ್ಗೆ ಹಿಂಗೆ ಹೇಳಿದ್ದೀನಿ, ನಿಮಗೆ ಗೊತ್ತಲ್ಲ, ಹೋದ್ವಾರ ನೀವೆಲ್ಲ, ಏ ನಾನು ಕರೆಸ್ತೀನಿ ಅವ್ರದ್ದು, ನನ್ನ ಹತ್ರ ಅಡ್ರೆಸ್ ಇದೆ, ನಾನು ಇವಾಗಲೇ ಟೆಲಿಗ್ರಾಮ್ ಕೊಡ್ತೀನಿ ಅಂತಂದರು. ಅವಾಗೆಲ್ಲ ಫೋನು ಇವಾಗೂ ಇಲ್ಲ, ಟೆಲಿಗ್ರಾಮು ಇಂಥವೆ. ಹಾಗಾಗಿ ದೊಡ್ಡರಂಗೇಗೌಡರು ಅವ್ರಿಗೆ ಟೆಲಿಗ್ರಾಮ್ ಕೊಟ್ಟರು. ನೆಕ್ಸ್ಟು ಬಿ ಎಲ್ ವೇಣು ಬಂದರು. ಬಿ ಎಲ್ ವೇಣು ಬಂದರು, ಅವರು ಸಾಕಷ್ಟು ಕತೆ ಹೇಳಿದ್ರು. ಆಮೇಲೆ ಪರಾಜಿತ ಓಕೆ ಆಯಿತು, ಚಿತ್ರ ಆಯಿತು. ಆಮೇಲಿಂದ ಮಧುಕರಿ ನಾಯಕ ನಾವೆಲ್ವು ಇದು ಮಾಡಿದ್ರು. ಆಯಿತಾ, ಈ ಥರ ಬಿ ಎಲ್ ವೇಣು ಅವ್ರದ್ದಾಯಿತು. ಬಿ ಎಲ್ ವೇಣು ಅವರು ಇವ್ರ ಹತ್ರ ಬರೋದಕ್ಕೆ ಇದು ಹಿಂಗೆ ದಾರಿ. ಹಾಗೆ ಇವರು ಸಂಯಮದ ಬಗ್ಗೆ ಹೇಳಬೇಕು ಅಂದರೆ, ಪರಾಜಿತದಲ್ಲಿ ಈ ದೊಡ್ಡಣ್ಣ ಹೆಂಗೆ ಅಂದರೆ ಸ್ವಲ್ಪ ಒರಟು ಮೊದಲಿಂದನು. ಯಾಕೆ ಅಂತಂದರೆ ಅವನು ಬೇಸಿಕಲಿ ಒರಟೆ. ಕುಡಿ ಬಾಳಿದರೆ ಸ್ವರ್ಗ ಸುಖದಲ್ಲೂ ಚಪ್ಪಲಿಲಿ ಚಪ್ಪಲಿ ಹಾಕ್ಕೊಂಡು ಹಿಂಗೆ ಒದಿಬೇಕು ಶ್ರೀನಿವಾಸ ಸ್ಫೂರ್ತಿನ ಅಂತ. ಏ ನೋಡ್ಕೊಂಡು ಒದಿ ಅಂದರೆ ಅವ್ನು ಸರಿಯಾಗಿ ಒದ್ದಿರಲಿಲ್ಲ. ಇವರು ಜೋರಾಗಿ ಒದಿ ಅಂತಂದಾಗ, ಜೋರಾಗಿ ಒದ್ದಾಗ ಅದೆಲ್ಲ ಕಾಲು ತರ್ಚಿಕೊಂಡು ಇತ್ತು ಅವನಿಗೆ. ತಮ್ಮನಿಗೆ ಒದಿಯೋ ಸೀನ್ ಅದು ಹಂಗೆ ಅಂತ ಅವ್ನು ಜೋರಾಗೇ ಒದ್ದಿದ್ದ ಅಲ್ಲಿ, ಅದು ಇದೆ. ಹಾಗೆ ಇಲ್ಲಿ ಪರಾಜಿತದಲ್ಲಿ ಶಶಿಕಲಾ ಅಂತ ಒಬ್ಬ ಆರ್ಟಿಸ್ಟು, ಎಲ್ಲ ಗೊತ್ತಿರಬೇಕು, ಆಕೆ ಕುರ್ಗಿ ಶಶಿಕಲಾ ಅಂತ ಆರ್ಟಿಸ್ಟು. ಆಕೆ ಆ ದೊಡ್ಡಣ್ಣನ ಹೆಂಡತಿ ಕ್ಯಾರೆಕ್ಟರ್ನ ಅದರಲ್ಲಿ ಮಾಡಿದ್ದಾಳೆ ಪರಾಜಿತದಲ್ಲಿ. ಅವಳು ಕೆನ್ನೆಗೆ ಒಂದು ಒಡೆಯೋ ಸೀನ್ ಇದೆ. ದೊಡ್ಡಣ್ಣ ಆ ಸೀನಲ್ಲಿ ಒಂದು ಬಾರಿಸ್ದ, ಅವಳು ಕೆಳಗೆ ಬಿದ್ದಳು, ಕಾನ್ಷಿಯಸ್ ಹೊಟ್ಟೋಯ್ತು, ಕಾನ್ಷಿಯಸ್ ಹೊಟ್ಟೋಯ್ತು. ಎಲ್ರಿಗೂ ಪುಕ್ ಪುಕ್ಕ ಅಂತ ಇದೆ, ಸಿದ್ಧಲಿಂಗಯ್ಯನವ್ರಿಗೂ ಹೆದರಿಕೆ. ಆದರೆ ಅವರು ಗ್ರೂಪ್ ಲೀಡರ್ ಅಲ್ವಾ ಡೈರೆಕ್ಟ್ರು, ಆದರೂ ಅವರು ಪೇಷನ್ಸ್ ತೊಗೊಂಡು ಎಲ್ರಿಗೂ ಏ ಏನಿಲ್ಲ 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 ಅಂತ ಸಮಾಧಾನ ಮಾಡಿ ಇದು ಮಾಡಿ, ಆಮೇಲೆ ಅವಳಿಗೆ ಬಂದಾಗ ನಾವೆಲ್ಲ ಉಸಿರಾಡಿದ್ವಿ ಅಂತ. ಯಾಕಂದರೆ ಅದು ಕಪಾಳಕ್ಕೆ ಇಲ್ಲೇನಾದರೂ ಬಿದ್ದಿದ್ರೆ ಅವಳು ಹೋಗೇ ಬಿಡೋಳು ಅಂತ ಕೆನ್ನೆ ಕೊಡದಿದ್ದು ಅಂತ. ಆ ಟೈಮ್ನಲ್ಲೂ ಸಹ ಸಿದ್ಧಲಿಂಗಯ್ಯನವರು ಬಹಳ ತಾಳ್ಮೆಯಿಂದ ಸಹನೆಯಿಂದ, ನೀನು ಯಾಕೆ ಹಿಂಗೆ ಹೊಡೆದೆ ಅಂತ ಅವನು ಕೇಳಿದೆ, ಇವೆಲ್ಲ ಸಹಜ ಅನ್ನೋ ಥರದಲ್ಲಿ ಸಿಚುಯೇಷನನ್ನು ನಿಭಾಯಿಸಿದವರು. ಏನು ಕ್ಲಾಸ್ ಏನು ತಗೊಳ್ಳಿಲ್ಲ, ಏನು ತಗೊಳ್ಳಿಲ್ಲ, ಮೌನವಾಗಿರೋದೇ ದೊಡ್ಡ ಕ್ಲಾಸು. ಅಲ್ಲ ಹೌದು ಅಂದರೆ ಇವಾಗ ಒಬ್ಬರಿಗೆ ಬೈದರೆ ವೇಸ್ಟ್ ಆಫ್ ಎನರ್ಜಿ ವೇಸ್ಟ್ ಆಫ್ ಟೈಮ್ ಆಗೋಗಿರೋದು, ಅದು ಆಗೋವಂಥದ್ದಕ್ಕಾದರೆ ಬೈದರೆ ಓಕೆ, ಇವಾಗ ಆಗೋಗಿರೋದಕ್ಕೆ ಏನು ಮಾಡಿದ್ರು ಪ್ರಯೋಜನ ಇಲ್ಲ. ಸುಮ್ಮನಿದ್ಬಿಟ್ರೆ ಅಟ್ಲೀಸ್ಟು ಅವ್ರು ಸುಮ್ಮನಿರೋದೇ ಇವ್ರಿಗೊಂಥರ ಹೆದರಿಕೆ ಇರುತ್ತೆ, ಹಾಗಾಗಿ ಅವ್ರು ಸುಮ್ಮನಿದ್ರು. ಸಿದ್ಧಲಿಂಗಯ್ಯನವರು ಸಾಮಾಜಿಕ ಕಳಕಳಿ ಚಿತ್ರಗಳನ್ನೇ ಮಾಡಿರೋದು, ಎಲ್ಲ ಚಿತ್ರಗಳನ್ನ ನೋಡ್ಕೊಂಬನ್ನಿ ನೀವು, ಸಾಮಾಜಿಕ ಕಳಕಳಿ ಇಲ್ಲದೇ ಇರೋ ಅಂಥ ಚಿತ್ರ ಅವ್ರು ಮಾಡಲೇ ಇಲ್ಲ. ಸಿದ್ಧಲಿಂಗಯ್ಯನವ್ರ ವೈಶಿಷ್ಟ್ಯ ಅಂತಂದರೆ ಅದನ್ನೇ, ಸಮಾಜದಲ್ಲಿ ಸಮಾಜದಲ್ಲಿ ನಡೆಯೋ ಆಗು ಹೋಗುಗಳ ಬಗ್ಗೆನೇ ಚಿತ್ರ ಮಾಡುವಂಥದ್ದು, ಅಲ್ಲಿ ಆ ಚಿತ್ರದಲ್ಲಿ ಒಂದು ಸಂದೇಶ ಕೊಡುವಂಥದ್ದು, ಆ ಸಂದೇಶ ಜನಕ್ಕೂ ಮುಟ್ಟಬೇಕು, ಅದರಿಂದ ಸಮಾಜ ಉದ್ಧಾರ ಆಗಬೇಕು. ಮೇಯರ್ ಮುತ್ತಣ್ಣನಿಂದ ಹಿಡಿದು ಬಂಗಾರ ಮನುಷ್ಯದವ್ರಿಗೂ ನೋಡ್ಕೊಂಬನ್ನಿ, ಭೂತೇನ ಮಗ ಅಯ್ಯೋ ನೋಡ್ಕೊಂಬನ್ನಿ, ಬಂಗಾರ ಮನುಷ್ಯನ ಚಿತ್ರದಿಂದ ಎಷ್ಟು ಜನ ಆವತ್ತಿನ ದಿವಸದಲ್ಲಿ ಹೋಗಿ ಹಳ್ಳಿಗಳಲ್ಲಿ ಹೋಗಿ ಜಮೀನು ತಿರ್ಗಾ ಮಾಡೋದಕ್ಕೆ ಜನ ರೈತಾಪಿಗಳಾದರು, ತಿರ್ಗಾ ಹೋಗಿ ಅವ್ರ ಜಮೀನಲ್ಲಿ ಎಲ್ಲ ನಾವು ಜಮೀನು ಮಾಡಿ ಬೆಳೆ ಬೆಳಿಬೋದು ಜಮೀನಲ್ಲಿ ಕೃಷಿ ಮಾಡಿ ಅಂತಂತನ್ನೋದು ಅವ್ರಿಗೊಂದು ಇದಾಯಿತು. ಎಂತ ಎಷ್ಟೋ ಜನ ಭೂತೆ ಇದ್ದಿರು ಕನ್ವರ್ಟ್ ಆದರು, ಇಡೀ ಊರು ಪ್ರತಿ ಒಂದೊಂದು ಊರಿಗೂ ಒಬ್ಬ ಭೂತಯ್ಯ ಇದ್ದ ಆವತ್ತು. ನಾಳೆ ನಮ್ಮನೆಗೂ ಹಿಂಗೆ ದಂಗೆ ಆಗ್ಬಿಟ್ಟು ಏನೇ ಆಗ್ಬಿಡುತ್ತೋ ಅಂದ್ಬಿಟ್ಟು ಎಷ್ಟೋ ಜನ ಬದಲಾವಣೆ ಆಯಿತು. ಆಯಿತಾ, ಅವರು ಆ ದೃಷ್ಟಿನಲ್ಲಿ ಅವ್ರ ಬಗ್ಗೆ ನಾವೇನು ಇದು ಮಾಡೋಂಗೆ ಇಲ್ಲ ಅಂತ. ಸಾಮಾಜಿಕ ಕಳಕಳಿ ಒಂದು ಮೆಸೇಜ್ ಇಲ್ಲದೆ ಇರೋ ಸಿನಿಮಾ ಅಂತ ಅವ್ರು ಯಾವುದು ಮಾಡೋದೇ ಇಲ್ಲ. ಆ ಮೆಸೇಜ್ ಇಲ್ಲದೆ ಇರೋವಂಥ ಸಿನಿಮಾ ಅಂತಂತಂದರೆ ಈ ನಮ್ಮದು ಭೂಲೋಕದಲ್ಲಿ ಯಮರಾಜ, ನಾರದ ವಿಜಯ ಕಾಮಿಡಿ ಸಿನಿಮಾಗಳು ಅಂತ ಅನ್ಬೇಕು ಅಷ್ಟೇ. ಅಲ್ಲ ಅವ್ರು ಸಿದ್ಧಲಿಂಗಯ್ಯನವ್ರಿಗೆ ಎಲ್ಲ ಥರದ್ದು ಮಾಡೋದಕ್ಕೆ ಅವ್ರಿಗೆ, ಯಾಕೆಂದರೆ ಅವರು ವಿಠಲಾಚಾರ್ಯ ಅವ್ರ ಹತ್ರ ಪಳಗ್ದವ್ರು ಸ್ವಾಮಿ. ವಿಠಲಾಚಾರ್ಯ ಇದಾರಲ್ಲ, ವಿಠಲಾಚಾರ್ಯ ಅವರು ಎಲ್ಲ ಥರದ ಚಿತ್ರ ಮಾಡಿದ್ದಾರೆ ಅಂತ. ಅದರಲ್ಲೂ ಐತಿಹಾಸಿಕ ಚಿತ್ರಗಳು, ಪೌರಾಣಿಕ ಚಿತ್ರಗಳು ಇವೆಲ್ಲವೂ ಮಾಡಿದ್ದಾರೆ.
ನಮ್ಮ ಸಿದ್ದಲಿಂಗಯ್ಯನವರಿಗೆ ಎನ್ ಟಿ ರಾಮರಾವ್ ಅವರೆಲ್ಲ ತುಂಬ ಆತ್ಮೀಯರು. ಎನ್ ಟಿ ರಾಮರಾವ್ ಅವರು ಚೀಫ್ ಮಿನಿಸ್ಟರ್ ಆಗಿದ್ದಾಗ ಇವ್ರು ನೆನಕ ಕೂಗಿದ್ರು, ಇವ್ರು ಹೋಗಲಿಲ್ಲ ಅಷ್ಟೇ. ಸಿದ್ದಲಿಂಗಯ್ಯನವ್ರ ಕಂಡ್ರೆ ಅವ್ರಿಗೆ ಭಾಳ, ಅವ್ರಿಗೆಲ್ಲ ಒಂದು ವಿಶೇಷವಾದ ಪ್ರೀತಿ. ಸಿದ್ದಲಿಂಗಯ್ಯನವರು ಅಲ್ಲಿ ಭಾಳ ಪಾಪ್ಯುಲರ್ ಆಗಿದ್ದಾರೆ. ತೆಲುಗು ಸಿನಿಮಾದಲ್ಲಿ ಅವ್ರಿಗೆ ಒಳ್ಳೆಯ ಹೆಸರು. ತೆಲುಗು ಸಿನಿಮಾ ಮಾಡಲಿಲ್ಲ ಅಷ್ಟೇ ಅವರು. ಹಾಂ, ಮಾಡಿದ್ದೆ ಕನ್ನಡ ಸಿನಿಮಾ ಇದೆ. ಯಾವುದು ಇಲ್ಲಿಂದನೇ ಅವರು ಮೇಯರ್ ಮುತ್ತಣ್ಣಿಂದನೇ ಅವ್ರದ್ದು ಕೆರಿಯರ್ ಸ್ಟಾರ್ಟ್ ಆಗಿತ್ತು. ವರ್ಕಿಂಗ್ ಸ್ಟೈಲ್ ಅಂದರೆ ಅಕಾರ್ಡಿಂಗ್ ಟು ದ ಸಬ್ಜೆಕ್ಟ್. ವರ್ಕಿಂಗ್ ಸ್ಟೈಲ್ ಅಂದರೆ ಇವಾಗ ಸಿದ್ದಲಿಂಗಯ್ಯನವ್ರು ಯಾವತ್ತೂ ಯಾವತ್ತೂ ಕೋಪಿಸ್ಕೊಳ್ಳೋರಲ್ಲ ವರ್ಕಿಂಗ್ ಸ್ಟೈಲಲ್ಲಿ. ಯಾಕೆಂದರೆ ಪುಟ್ಟಣ್ಣವ್ರು ಹೊಡೆದ್ರು ಅಂತನೋ ಸುದ್ದಿಗಳಿರೋದು, ಇವ್ರು ಯಾವತ್ತೂ ಇಲ್ಲ. ಅದಕ್ಕೆ ಉದಾಹರಣೆ ಅಂತಂದರೆ ನಮ್ಮ ಬಿಳಿಗಿರಿಯ ಬನದಲ್ಲಿ ಜೈ ಜಗದೀಶ್, ಅವನಿಗೆ ಅಲ್ಲಿ ಅದು ಎರಡನೇ ಪಿಕ್ಚರು, ಜೈ ಜಗದೀಶ್ ಎಂಟ್ರಿ. ಅವನು ಬಂದಿದ್ದ ದಿವಸ ಒಂದು ಟ್ರ್ಯಾಲಿ ಶಾಟ್ ಇದೆ ಹಿಂಗೆ ಉದ್ದಕ್ಕೂ ಒಂದು ಒಂದು 50 ಅಡಿ 60 ಅಡಿ ಟ್ರ್ಯಾಲಿ ಶಾಟ್. ಅವನು ಅಲ್ಲಿಂದ ಬಂದು ಅಂತ ಮಾತಾಡಬೇಕು, ಅವನು ಅಲ್ಲಿಂದ ಬಂದು ಪುಸ್ತಕ ಏನೋ ಹಿಂಗೆ ಅಂದ್ಕೊಂಡು ಮಾತಾಡಬೇಕು. ಹೆಚ್ಚು ಕಡಿಮೆ ಒಂದು 20 ಟೇಕ್ ಹತ್ತತ್ರ ಆಯಿತು. ಅವನಿಗೆ ಆಗಲಿಲ್ಲ ಮಾಡೋಕ್ಕೆ. ಅವನಿಗೆ ಒಂಥರ ನಡ್ಕ. ನಾನು ಸಾಕು ಒಂದು ನಿಮಿಷ ಅಂತಂದೆ. ಹಾಂ ಅಂತಂದರು. ಅವನ್ನ ಕರ್ಕೊಂಡು ಹೋದೆ. ಅವನು ಏ ಹೆದರಿಕೆ ಅಮ್ಮ ಹಂಗೆ ಹಿಂಗೆ, ಏನು ಇನ್ನೇನು ಹೆದರು ಬೇಡ, ಪುಟ್ಟಣ್ಣವರಲ್ಲ ಇವರು, ಬೈಯಲ್ಲ ಏನಿಲ್ಲ, ಇನ್ನೂ 4 ಟೇಕ್ ತಗೋ ಪರವಾಗಿಲ್ಲ ಅಂತೇಳಿ ಅವನಿಗೆ ಒಂದು ಸಿಗ್ರೆಟ್ಟು, ನಾನು ಸಿಗ್ರೆಟ್ ಕುಡಿತಿದ್ದಾನೆ ಆವಾಗ, ಅವ್ರಿಗೆ ಒಂದು ಸಿಗ್ರೆಟ್ ಕೊಟ್ಟು ನಾನೊಂದು ಸಿಗ್ರೆಟ್ ಹಚ್ಚಿ ಇಬ್ಬರು ಸಿಗ್ರೆಟ್ಸ್ ಎತ್ಕೊಂಡು ಬಂದ್ವಿ. ನನಗಿದ್ದಿದ್ದ ಚಟ ಅಂದರೆ ಸಿಗ್ರೆಟ್ ಒಂದೇ ದಿನ, ನಾನು ಚೆನ್ನಾಗಿ ಸೇತ. ಆಮೇಲೆ ಸಿಗ್ರೆಟ್ಸ್ ಎತ್ಕೊಂಡು ಬಂದ ಮೇಲೆ ಅವ್ನು ಮಾಡ್ದ, ಒಂದೇ ಟೇಕಿಗೆ ಓಕೆ ಆಯಿತು. ಆ ಟೇಕಿಗೆ ಗೊತ್ತಾಯ್ತಾ. ಸಿದ್ದಲಿಂಗಯ್ಯನವರು ಆವಾಗ ಅವನಿಗೆ ಗಲ್ಲ ಮುಟ್ಟಿ, ಏ ನಾನು ನಿನಗೇನು ಅನ್ನಲ್ವೋ, ನೀನು ಸಿಗ್ರೆಟ್ ಸೇದಬೇಕು ಅಂತ, ಧಾರಾಳವಾಗಿ ಸಿಗ್ರೆಟ್ ಸೇದು, ಅದ್ರ ಬಗ್ಗೆ ಏನಿದಿಲ್ಲ, ನನಗೆ ನೀನು ಚೆನ್ನಾಗಿ ಮಾಡಬೇಕು ಅಷ್ಟೇ, ನೀನು ಚೆನ್ನಾಗಿ ಮಾಡೋರ್ಗೂ ನಾನು ಬಿಡಲ್ಲ ಅಂತ ಅನ್ನೋರು. ಅವ್ರು ಯಾವತ್ತೂ ಇದು ಏನೋ ಇವನು ಚೆನ್ನಾಗಿ ಮಾಡ ಏನೋ ಟೇಕ್ ಆಗೋಯ್ತು ಆ ಥರದ್ದೇನು ಯೋಚನೆ ಮಾಡ್ತಿರಲಿಲ್ಲ, ಚೆನ್ನಾಗಿ ಆಗೋವರೆಗೂ ಬಿಡ್ತಾ ಇರಲಿಲ್ಲ. ತುಂಬ ಡಿಸಿಪ್ಲಿನ್ ಅಂತ ನಾನೇನು ಅನ್ನಲ್ಲ ಅದನ್ನು, ನಾರ್ಮಲ್ಲಾಗಿ ಅವರು ಶಿಸ್ತು. ಆಗೆಲ್ಲ ಒಂದು ಪ್ರಿನ್ಸಿಪಲ್ ಇತ್ತು, ಆ ಪ್ರಿನ್ಸಿಪಲ್ ಪ್ರಕಾರದಲ್ಲಿ ಇದ್ದವರು ಅಷ್ಟೇ ಅಂತ. 9 ಗಂಟೆಗೆ ಶೂಟಿಂಗ್ ಸ್ಟಾರ್ಟ್ ಆಗೋದು, ತಿರುಗಿ ಸಾಯಂಕಾಲ ಆಯಿತು, ಊಟದ ಟೈಮ್ ಊಟ ತಿಂಡಿ ಟೈಮು ಅಂತ ಬೇರೆಯವ್ರ ಬಗ್ಗೆ ಏನು ಮಾತಾಡಿದೆ, ಕೆಲಸದ ಕಡೆ ಹೆಚ್ಚು ಗಮನ ಕೊಡೋವಂಥದ್ದು ಈ ಥರದ್ದು ಅಷ್ಟೇ. ಕೆಲಸ ಕೆಲಸ ಕೆಲಸ, ಅದು ಬಿಟ್ಟರೆ ಬೇರೆ ಏನು ಮಾತಾಡ್ತಾ ಇರಲಿಲ್ಲ ಅವರು. ಈ ಗಾಸಿಪ್ಗಳು ಈ ಥರದ್ದೆಲ್ಲ ನಮ್ಮ ಇಡೀ ಟೀಮ್ನಲ್ಲೇ ಇಲ್ಲ, ಯಾವೆಲ್ಲ ಎಂಥದ್ದು ಇಲ್ಲ, ಅವೆಲ್ಲ ಏನೂ ಇಲ್ಲ. ಹಂಗಲ್ಲ, ವಿಷ್ಣುವರ್ಧನಿಗೆ ಲೈಫ್ ಕೊಟ್ಟಿದ್ದು ಅಂತಂದರೆ ಪುಟ್ಟಣ್ಣವರೇ. ಪುಟ್ಟಣ್ಣವ್ರನ್ನ ಬಿಟ್ಟರೆ ಪುಟ್ಟಣ್ಣವರೇ ನಾಗರಾವನೇ ಆತನಿಗೆಲ್ಲ ಆಯ್ತಾ. ಅದಕ್ಕೆ ತಿರ್ಗಾ ಆತನಿಗೆ ಇನ್ನೊಂದು ಗರಿ ಸಿಗಿಸ್ಕೊಂಡಂಗೆ ಭೂತೇನ್ ಮಗ ಅಯ್ಯು. ಯಾಕೆಂದರೆ ಒಬ್ಬ ನಟನಿಗೆ ಒಂದು ಪಿಕ್ಚರ್ ಸಕ್ಸಸ್ ಆಗೋದ್ರೆ ಆಮೇಲೆ ಇನ್ನೂ ಒಂದೆರಡು ಪಿಕ್ಚರ್ ಚೆನ್ನಾಗಿ ಸಕ್ಸಸ್ ಆದ್ರೇ ಅವನಿಗೆ ಒಂದು ಇದಾಗೋವಂಥದ್ದು, ಒಂದೊಂದು ಮೆಟ್ಲು ಸಕ್ಸಸ್ ಮೆಟ್ಲು ಹತ್ಕೊಂಡು ಹೋದಂಗೆ ಅಂತ. ಇಲ್ದೇ ಎಷ್ಟೋ ಜನ ಒಂದು ಪಿಕ್ಚರ್ ಸಕ್ಸಸ್ ಆಗಿರುತ್ತೆ ಆಮೇಲೆ 3 ಪಿಕ್ಚರ್ ಫ್ಲಾಪ್ ಆದರೆ ತಿರ್ಗಿ ಅವರು ಎಲ್ಲಿ ಅಂತ ಹುಡುಕ್ಬೇಕಾಗಿದ್ದು ಅಂತದ್ದು ಇದೆ. ಆ ದೃಷ್ಟಿಯಲ್ಲಿ ನೋಡಿದಾಗ ಅವ್ರಿಗೆ ಭೂತೆಯನ್ನು ಒಂದು ಮೆಟ್ಲು ಅಂತ ಹೇಳ್ಬೋದು ಹೊರತು ಅವ್ರ ಸಕ್ಸಸ್ಸು ವಿಷ್ಣುವರ್ಧನ್ದು ನಾಗರಾವೆ ಅಂತ. ನಾಗರಾವೆ ಗ್ರೇಟ್ ಸಕ್ಸಸ್ ಅವತ್ತಿನ ದಿವಸದಲ್ಲಿ ಬಿಡಿ ಅದೇನದು. ಬೆಂಗಳೂರಿನಲ್ಲಿ ಮೂರ್ತಿ ಥಿಯೇಟ್ರಲ್ಲಿ 25 ವಾರ. ಹಾಂ, ನಾಗರಾವು ಅವಾಗ ನಾವು ನೋಡಿದ್ವಲ್ಲ, ಸಂಜಯ ಟಾಕೀಸು, ಮೇನಕಾ ಟಾಕೀಸು, ಇಲ್ಲಿ ನವರಂಗ್ ಟಾಕೀಸು. ಯಾಕೆ ನಾವು ಅವೆಲ್ಲ ನೋಡ್ಕೊಂಬಂದಿರೋ ಹುಡುಗರುಗಳು, ನಾನು ಬೆಂಗಳೂರಿನಲ್ಲಿ ಹುಟ್ಟು ಬೆಳೆದಿರೋನು, ರಾಜಾಜಿನವ್ರದವನೇ, ನಾವಿವೆಲ್ಲ ನೋಡ್ಕೊಂಬಂದಿದ್ವಿ. ಹಾಂ, ಅದೇ ಪ್ರೇಮ ಪರ್ವ. ಹಾಂ, ಅದು ಹಾಂ, ಅದು ನಾನು ಮಾಡಿದೆ ಆ ಪಿಕ್ಚರ್ಗೆ ಮಾಡಿದೆ. ಬಟ್ ಕೊನೆಯಲ್ಲಿ ನಾನು ಅವ್ರನ್ನ ಬಿಟ್ಬಿಟ್ಟೆ, ಪರ್ಸನಲ್ ರೀಸನ್, ಅದರಿಂದ ಬಿಟ್ಬಿಟ್ಟೆ. ನಮಗೆ ಗೊತ್ತಿರೋ ಹಾಗೆ ಸಿದ್ದಲಿಂಗಯ್ಯನವ್ರದ್ದು ಯಾವುದೂ ಲವ್ ಸ್ಟೋರಿ ಇಲ್ಲ. ಅವರು ಯಾವುದೇ ಹೆಣ್ಣು ಮಕ್ಕಳನ್ನ ಆ ದೃಷ್ಟಿಯಲ್ಲಿ ನೋಡಿದವರಲ್ಲ, ಆ ಥರದಲ್ಲಿ ಯಾವುದರಲ್ಲೂ ಇದು ಮಾಡಿದವರಲ್ಲ, ಅವ್ರು ಎಂಥದ್ದು ಇಲ್ಲ ನಮಗೆ ಗೊತ್ತಿರೋ ಹಾಗೆ ಗೊತ್ತಾಯ್ತಾ. ಆದರೆ ಅವರು ನಮ್ಮ ಡಬ್ಬಿಂಗ್ ಆರ್ಟಿಸ್ಟ್ ಶ್ಯಾಮಲಾ ಅವರು ಇದ್ದಾರಲ್ಲ, ಶ್ಯಾಮಲಾ ಅವ್ರ ಜೊತೆ ಅವರು ಇದ್ದಿದ್ದು ಅದು ಎಲ್ಲ ಇಂಡಸ್ಟ್ರಿ ಅವ್ರಿಗೆ ಎಲ್ರಿಗೂ ಗೊತ್ತಿರೋ ಅಂಥದ್ದೇ ಅವತ್ತಿನ ದಿವಸ ಅಂತ ಅವ್ರ ಜೊತೆ ಸಂಸಾರ ಮಾಡಿದ್ರು ಅಂತ ಗೊತ್ತು.
ಆದರೆ ಅದ್ರ ಬಗ್ಗೆ ನಮಗೆ ಯಾರಿಗೂ ಏನೂ ಗೊತ್ತಿಲ್ಲ, ನಮ್ಮ ಹತ್ರ ಯಾವತ್ತೂ ಮಾತಾಡಿದವರು ಅಲ್ಲ, ನಮ್ಗೆ ಅದ್ರ ಬಗ್ಗೆ ಏನು ಅಂತ ಗೊತ್ತೂ ಇಲ್ಲ, ನಮಗೇನು ಗೊತ್ತಿಲ್ಲ. ಅದು ನಮಗೆ ಕ್ರಮೇಣ ಆಮೇಲೆ ಗೊತ್ತಾಗಿದ್ದೀವೆಲ್ಲ ವಿಷಯ. ಬಟ್ ಅವ್ರು ಯಾವತ್ತೂ ಯಾವ ಆರ್ಟಿಸ್ಟ್ ಜೊತೆನೂ ಒಂದು ಕೆಟ್ಟ ಮಾತಾಗಲಿ ಅಥವಾ ಇದಾಗಲಿ ಆ ಥರ ಯಾವತ್ತೂ ಏನೋ ಮಾತಾಡಿದವರಲ್ಲ. ಇಲ್ಲ, ನಾನು ಆ ದೃಷ್ಟಿಲೆಲ್ಲ ಅವರು ನಮ್ಮ ವೇಣು ಅವರು ಭಾಳ ತಪ್ಪು ತಿಳ್ಕೊಂಬಿಟ್ಟಿದ್ದಾರೆ. ನಾನು ಅದನ್ನೇ ನಾನು ಅವ್ರಿಗೆಲ್ಲ ನಾನು ಫಸ್ಟು ಅವ್ರಿಗೆ ಹೇಳಿದಾಗ ಅದನ್ನು ಫಸ್ಟು ನಾನು ಅವ್ರಿಗೆ ಹೇಳಿದೆ ಸಿದ್ಧಲಿಂಗನವ್ರಿಗೆ, ಸರ್ ಹಿಂಗೆ ಇದಿರ್ತದೆ, ಏ ಅದು ಬೇಡ ರೀ ಅಂತ ಅಂದ್ಬಿಟ್ರು. ಹಾಂ, ಫಸ್ಟ್ ನಾನು ಪ್ರಜಾಮತದಲ್ಲಿ ಒಂದು ಬಂದಿದ್ದೆ ನೋಡಿ ಸರ್ ಅಂತಂದಾಗ, ಈ ವೇಣು ಬರೋದಕ್ಕೆ ಮೊದಲೇ ಪ್ರಜಾಮತದಲ್ಲಿ ಬರ್ತಾ ಇತ್ತಲ್ಲ ಕತೆ, ಆ ಟೈಮ್ನಲ್ಲೇ ನಾನು ಅವ್ರಿಗೆ ಸಜೆಸ್ಟ್ ಮಾಡಿದಾಗ ಅವ್ರಿಗೆ ಅವರು ಏ ಅಂತಂದ್ಬಿಟ್ರು. ಯಾರು? ಸಿದ್ಧಲಿಂಗಯ್ಯನವರು. ಅವರು ಅದು ಬರ್ತಾ ಇತ್ತು ಬಿ ಎಲ್ ವೇಣು ಬರೋ ಟೈಮ್ನಲ್ಲಿ ಪ್ರಜಾಮತದಲ್ಲಿ ಬರ್ತಾ ಇತ್ತು ಅದು. ಅದು ಆಗಲೇ ಒಂದು ಮೂರು ನಾಲ್ಕು ಕಂತೇನೋ ಆಗಿತ್ತು. ಅದರ ಮುಂದಿನ ಕಂತುಗಳನ್ನ ಮ್ಯಾನ್ಸ್ಕ್ರಿಪ್ಟ್ದು ಆ ಇವ್ರಿಗೆ ಹೇಳಿಬಿಟ್ಟು ತರಿಸ್ಕೊಂಡು ಓದಿರೋವಂಥದ್ದು ಮುಂದಿನ ಕಂತುಗಳು ಮ್ಯಾನ್ಸ್ಕ್ರಿಪ್ಟು ಆ ಇವ್ರುಗಳಿಗೆ ಇದು ಮಾಡಿಕೊಂಡು ಓದಿರೋವಂಥದ್ದು. ನಾನು ಅವ್ರಿಗೆ ನೀವು ಈ ಥರದ್ದು ಯಾಕಂದರೆ ಅವರು ಅವತ್ತು ಬೇಡ ಹಂಗಾರೆ ಇವಾಗ ಅವತ್ತೇನೋ ಅಂದರೆ ಇವತ್ತು ಇನ್ನು ಈ ಥರದ್ದು ಮಾಡ್ತಿದ್ರೆ ನೀವು ಅಂತ ಅಂದೆ. ಅದನ್ನು ಅವ್ರು ತಪ್ಪಾಗಿ ತಿಳ್ಕೊಂಡಿದ್ದಾರೆ, ಅದನ್ನು ಅವ್ರು ಮಾತಾಡಿದ್ದಾರೆ, ಏನು ಮಾಡೋಕ್ಕಾಗಲ್ಲ ಕೆಲವು ಟೈಮ್ನಲ್ಲಿ. ಯಾಕೆಂದರೆ ನಾವು ಮಾತಾಡಿರೋದು ಯಾವ ಇದು ಏನು ಎತ್ತ ಅನ್ನೋದು ಅವ್ರಿಗೆ ಗೊತ್ತಿರಲ್ಲ, ಅವ್ರು ಅದನ್ನೇ ತಪ್ಪಾಗಿ ತಿಳ್ಕೊಂಡು ನನ್ನೇ ಬೇಡ ಅಂತ ಹೇಳಿದ್ರು ಅಂತಲೂ ಅಂದಿದ್ದಾರೆ ಅವರು. ಹೌದು ಅಂದಿದ್ದಾರೆ. ಯಾಕೆಂದರೆ ವೇಣು ಅವರು ಬೆಂಗಳೂರಿಗೆ ಬಂದರೆ ಫಸ್ಟು ನನ್ನ ಮನೆ ಹತ್ರಕ್ಕೆ ಬರ್ತಾ ಇದ್ದಿದ್ದು. ನಮ್ಮ ಮನೆ ಕೆಳಗಡೆ ಒಂದು ಶೆಟ್ರ್ ಅಂಗಡಿ ಇತ್ತು. ಆ ಶೆಟ್ರ್ ಅಂಗಡಿ ಅವ್ರನ್ನೇ ಕೇಳೋರು ವೈದ್ಯನಾಥ್ ಇದಾರೆ ಅಂತಂತಂದರೆ ಇವರು ಇಷ್ಟೊತ್ತು ನಾನು ಮನೇಲೇ ಇರ್ತಿದ್ದೆ. ಆಮೇಲೆ ಬಂದೆ ನಾವು ಜೊತೆನೇ ಸಿದ್ಧಲಿಂಗಯ್ಯನವ್ರ ಮನೆಗೆ ಹೋಗ್ತಾಯಿದ್ದು. ವೇಣು ಅವ್ರದ್ದು ಪತ್ರ ವ್ಯವಹಾರ ಮಾಡಿರೋ ಪತ್ರಗಳು ನನ್ನ ಹತ್ರ ಸಾಕಷ್ಟು ಇವೆ. ಅವೆಲ್ಲೆಲ್ಲ ನಾವೆಲ್ಲ ಪತ್ರ ವ್ಯವಹಾರ ಮಾಡ್ತಾಯಿದ್ದು. ನಾವು ಒಳ್ಳೆ ಇದು ನನಗೆ ವೇಣು ಅವರು ಅಂತಲೂ ಅಲ್ಲ, ಇದೇ ಶ್ರೀಧರ್ ಕೃಪಾ ಮೂವೀಸ್ ಅವ್ರಿಗೆ ಹೇಳಿ ನಾವು ನಾಗತಿಹಳ್ಳಿ ಚಂದ್ರಶೇಖರ್ಗೂ ರೂಮ್ ಹಾಕ್ಸ್ಕೊಟ್ಟಿದ್ವಿ ಅಂತ ಯಾವುದೋ ಒಂದು ಸಬ್ಜೆಕ್ಟ್ ಮಾಡೋದಕ್ಕೆ ಅಂತಂದ್ಬಿಟ್ಟು. ನಾನು ಅವ್ರಿಗೆ ಇವ್ರದ್ದು ಒಳ್ಳೆ ಕತೆ ಅಂತಂದ್ಬಿಟ್ಟು ಹೇಳಿದ್ದೆ. ನಾಗತಿಹಳ್ಳಿ ಚಂದ್ರಶೇಖರ್ದನ್ನು ಬಣ್ಣಗಳು ಅಂತಂದ್ಬಿಟ್ಟು ಒಳ್ಳೆ ಕತೆ, ಅಭಿಸಾರಿಕೆ ಅಂತ ಒಳ್ಳೆ ಕತೆ. ನಾಗತಿಹಳ್ಳಿ ಚಂದ್ರಶೇಖರ್ ತುಂಬ ಚೆನ್ನಾಗಿ ಬರೆಯೋರು. ಇವ್ರದ್ದೆಲ್ಲ ಹೆಂಗೆ ಅಂದರೆ ತಂತ್ರದ ಕತೆಗಳು ಅಂತ ಹೇಳ್ತಾರೆ. ಏನು ಅಂದರೆ ನೀಟಾಗಿ ಕತೆ ಹೇಳ್ಕೊಂಬಂದು ಕೊನೆಯಲ್ಲಿ ಒಂದು ಶಾಕ್ ಕೊಡೋದು, ಆ ಥರದ್ದು ರೈಟರ್ಸ್ ಇವರು ಭಾಳ ಚೆನ್ನಾಗಿ ಬರೆಯೋರು ಅಂತ. ನಮ್ಗೆ ಅವ್ಯಕ್ತವಾದ ಆಸೆ ಕನ್ನಡಕ್ಕೆ ಒಳ್ಳೆ ಚಿತ್ರಗಳು ಬರಬೇಕು, ಕನ್ನಡಕ್ಕೆ ಒಳ್ಳೆ ರೈಟರ್ಸ್ಗಳು ಬರಬೇಕು ಅಂತ ಅನ್ನೋ ಒಂದು ಇದು. ಯಾಕೆಂದರೆ ಎಲ್ಲ ಉದಯ ಶಂಕರ್ ಮಾಡೋಕ್ಕಾಗಲ್ವೇ? ಆ ಇದು ಅಷ್ಟೇ ಹೊರತು ಬೇರೆ ಅಂತ. ನನ್ನ ಚಿತ್ರರಂಗದ ಅನುಭವ ಸುದೀರ್ಘವಾದದ್ದು, ತಾವು ತಪ್ಪದೆ ವೀಕ್ಷಿಸಿ ಸಬ್ಸ್ಕ್ರೈಬ್ ಮಾಡಿ. ಇದನ್ನು ಫ್ರಾಕ್ ತೆಗೆದು ಹಿಂಗೆ ಕಾರಕ್ಕೆ ಸಿಗಿಸ್ತಾನೆ. ಆ ಮಾತಾಡೋ ಫ್ರೆಂಡ್ ಕ್ಯಾರೆಕ್ಟ್ರು ಇವಳು ಪದ್ಮಾವಸತಿ ಮಾಡಿದ್ದು ಇದೆ, ನಾರದ ವಿಜಯದಲ್ಲಿ ಇದೆ, ನಾರದ ವಿಜಯದಲ್ಲಿ ಇದೆ ಪಿಕ್ಚರಲ್ಲಿ. ಕಲಾಮಾಧ್ಯಮದ ಫೇಸ್ಬುಕ್ ಪೇಜ್, ಟ್ವಿಟರ್ ಪೇಜ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ನು ಕೂಡ ನೀವು ಫಾಲೋ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಸೋಷಿಯಲ್ ಮೀಡಿಯಾ ಪೇಜ್ಗಳಲ್ಲಿ ಶೇರ್ ಮಾಡೋದು ಮರಿಬೇಡಿ. ಶೇರ್ ಮಾಡಿದಾಗ ಹ್ಯಾಶ್ಟ್ಯಾಗ್ ಪರಂ ಹಾಕೋದನ್ನು ಮರಿಬೇಡಿ. ಆಗ ನೀವು ಶೇರ್ ಮಾಡಿದ ವಿಡಿಯೋಗಳು ನಮಗೆ ಸಿಗುತ್ತೆ, ನಾವು ಅದಕ್ಕೆ ಕಮೆಂಟ್ ಮಾಡ್ತೀವಿ. ಕನೆಕ್ಟ್ ಆಗಿರೋಣಂತೆ. ಆ್ಯಡ್ ಫಿಲಮ್ಸ್, ಕಾರ್ಪೊರೇಟ್ ಫಿಲಮ್ಸ್, ಡಾಕ್ಯುಮೆಂಟ್ರಿ ಫಿಲಮ್ಸ್ ಮೊದಲಾದ ವಿಡಿಯೋ ಪ್ರೊಡಕ್ಷನ್ ಸರ್ವಿಸ್ ನಮಗೆ ಬೇಕು ಅಂದರೆ ನೀವು ಕಲಾಮಾಧ್ಯಮವನ್ನು ಮುಕ್ತವಾಗಿ ಸಂಪರ್ಕಿಸಬಹುದು. ಧನ್ಯವಾದಗಳು.